ರಾಯಚೂರು ಜಿಲ್ಲೆಯ ಲಿಂಗಸ್ಗೂರು ಪಟ್ಟಣದ ಇಳಕಲ್ ಮಹಂತ ಸ್ವಾಮೀಜಿ ಮಠದಲ್ಲಿ ನಡೆದಿದ್ದ ದರೋಡೆ ಪ್ರಕರಣಕ್ಕೆ ಹೊಸ ಟ್ವಿಸ್ಟ್ ಸಿಕ್ಕಿದೆ. ಸುಲಿಗೆ ಕತೆ ಕಟ್ಟಿದ್ದ ಸ್ವಾಮೀಜಿ ಮೇಲೆಯೇ ಅನುಮಾನ ಮೂಡಿಸಿದೆ. ವಿಜಯ ಮಹಾಂತೇಶ್ವರ ಶಾಖಾ ಮಠ ಕಳ್ಳತನಕ್ಕೆ ಟ್ವಿಸ್ಟ್. ಭಕ್ತರ ಹಣ ಚಿನ್ನ ಕದ್ದು ದರೋಡೆ ಕತೆ ಕಟ್ಟಿದ್ರ ಸ್ವಾಮೀಜಿ. ದುಶ್ಚಟಗಳನ್ನ ಬಿಡಿಸಿ ಸತ್ಯ ಮಾರ್ಗದಲ್ಲಿ ಜನರನ್ನ ಕೊಂಡೊಯ್ಯುವಲ್ಲಿ ಖ್ಯಾತಿ ಪಡೆದ ಮಠ ಅಂದ್ರೆ ಅದು ಇಳಕಲ್ನ ವಿಜಯ ಮಹಾಂತೇಶ್ವರ ಮಠ. ಆದ್ರೆ ಇಂಥ ಮಠಕ್ಕೆ ದುಷ್ಕರ್ಮಿಗಳಿಬ್ರು ಲಗ್ಗೆ ಇಟ್ಟು ನನ್ನನ್ನ ಹೆದರಿಸಿ ಬೆದರಿಸಿ ಲಕ್ಷಾಂತರ ರೂಪಾಯಿ ನಗದು ಚಿನ್ನ ಬೆಳ್ಳಿಯ ಆಭರಣ ಕದ್ದು ಪರಾರಿಯಾಗಿದ್ದಾರೆ ಅಂತ ಸ್ವಾಮೀಜಿಯೇ ಖುದ್ದು ದೂರನ್ನ ಕೊಟ್ಟಿದ್ರು. ಬೆಲೆ ಬಾಳದ್ರಿ ಅಷ್ಟು ಒಟ್ಟು ಸೀರೆ ಬಂದು ಕೊಟ್ಟರು. ಅವರು ಇವರು ಕೊಟ್ಟು ಸಾಮಾನುಗಳು ನಾವೇನು ರೊಕ್ಕ ಕೊಟ್ಟು ಖರೀದಿಲ್ಲ. ಬಂದು ಕೊಟ್ಟು ಎಷ್ಟು ಗೊತ್ತಿಲ್ಲ ಅಷ್ಟು. ಆದ್ರೀಗ ಸಿದ್ಧಲಿಂಗ ಸ್ವಾಮೀಜಿ ಮೇಲೆಯೇ ಪೊಲೀಸರು ಮತ್ತು ಭಕ್ತರಿಗೆ ಅನುಮಾನ ಮೂಡಿಸಿದೆ. ಎಫ್ಐಆರ್ ಅನ್ನ ದಾಖಲಿಸಿ ತನಿಖೆ ಮಾಡಿದಾಗ ಇದೊಂದು ಡ್ರಾಮಾ, ಸುಳ್ಳು ಕೇಸ್ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗಿದೆ. ಕಾಕಿಯ ಅನುಮಾನಕ್ಕೆ ಕಾರಣ ಮಠದ ಸಿಸಿಟಿವಿ ದೃಶ್ಯ. ಕಳ್ಳತನ ನಡೆದಿದೆ ಎನ್ನಲಾದ ರಾತ್ರಿಯ ಸಿಸಿ ಕ್ಯಾಮೆರಾ ಅರ್ಧ ಗಂಟೆ ಆಫ್ ಆಗಿದೆ. ಇಷ್ಟಲ್ಲದೆ ಅಂದು ರಾತ್ರಿ ಮಠದ ಆವರಣಕ್ಕೆ ಯಾವೊಂದು ನರಪಿಳ್ಳೆಯೂ ಕೂಡ ಬಂದಿಲ್ಲ. ಹೀಗಾಗಿ ಭಕ್ತರ ಹಣ ಚಿನ್ನಾಭರಣ ಲಪಟಾಯಿಸಲು ಸ್ವಾಮೀಜಿಯೇ ಕಳ್ಳತನದ ಕತೆ ಕಟ್ಟಿದ್ರ ಅನ್ನೋ ಶಂಕೆ ಮೂಡಿದೆ. ಇಲ್ಲ, ಈಗಂದ್ರೆ ಕಂಪ್ಲೇಂಟ್ ಅಲ್ಲಿ ನಮ್ಗೆ ಏನ್ ಕೊಡ್ತಾರೆ ನಮಗೆ ಅದೇ ತಗೋಬೇಕಾಗುತ್ತೆ. ಈಗ ತನಿಖೆಯಲ್ಲಿ ನಾವು ಅದನ್ನ ಅಮೌಂಟ್ ಕ್ಯಾಶ್ ಅಷ್ಟಿತ್ತ ಅಥವಾ ಇಲ್ಲ ಅಂತಕ್ಕಂಥದ್ದು ನಾವು ಮುಂದಿನ ತನಿಖೆಯಲ್ಲಿ ನಾವು ಪರಿಶೀಲನೆ ಮಾಡ್ತೀವಿ. ಈಗ ಅವ್ರು ಹೇಳಿರೋದು ಬೆದರಿಸಿ ನನ್ನ ಹತ್ತಿರ್ತಕ್ಕಂಥ ಏನು ಬೆಳ್ಳಿ ಮತ್ತು ಬಂಗಾರದ ಆಭರಣ ಮತ್ತು ಕ್ಯಾಶ್ ಅದನ್ನು ತೆಗೆದುಕೊಂಡು ಹೋಗಿದ್ದಾರೆ, ಸುಲಿಗೆ ಮಾಡ್ಕೊಂಡು ಹೋಗಿದ್ದಾರೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಮತ್ತು ನಾನು ಇನ್ಸ್ಪೆಕ್ಟರ್ಗೆ ಹೇಳಿದ್ದೀನಿ, ಅವ್ರು ಮತ್ತೊಮ್ಮೆ ಹೋಗಿ ಅವ್ರಿಗೆ ವಿಚಾರಣೆ ಮಾಡಿ ಅದ್ರ ಬಗ್ಗೆ ಏನಾದರೂ ಇದ್ದರೆ ಮತ್ತು ಅದನ್ನು ಕೂಡ ದಾಖಲು ಮಾಡ್ಕೊಳ್ಳಿ ಅಂತ ಅವ್ರಿಗೆ ಸೂಚನೆಗಳನ್ನು ನೀಡಿದೆ. ಮಠದಲ್ಲಿ ಇಷ್ಟೊಂದು ಪ್ರಮಾಣದ ಹಣ ಆಭರಣ ಕಳ್ಳತನವಾಗಿದ್ರು ಸ್ವಾಮೀಜಿಯ ಮುಖಚರ್ಯೆಯಲ್ಲಿ ಸಣ್ಣದೊಂದು ಬದಲಾವಣೆಯೂ ಆಗಿಲ್ಲ. ದರೋಡೆ ನಡೆದಿದೆ ಅನ್ನೋದೇ ಅನುಮಾನ ಅಂತಾರೆ ಇಲ್ಲಿನ ಭಕ್ತರು. ಹೆಂಗ್ ಇದನ್ ಕಳ್ಳತನನೇ ಆಗಿಲ್ಲ ಅಂತಾರ, ಹೆಂಗ್ ಅಂತ ಗೊತ್ತಾಗ್ತಿಲ್ಲ ನಮ್ಗ. ಅಲ್ಲ, ಅಂಗಡಿ ಹಾಕೊಂಡ್ರೆ ಆಗಿಲ್ಲ ಅಂತ ಕಾಣಿಸ್ತದೆ ಸರ್. ಅದು ಇವನ ಮಕ್ಕನ ನೋಡಿದ್ರೆ ಗೊತ್ತಾಗುತ್ತಲ್ರಿ ಅವ್ರ ಮುಖ. ಖಂಡಿತ ಖಂಡಿತ ಖಂಡಿತ. ಯಾರೇ ಆಗ ನಾವಾಗ್ಲಿ ಯಾರೇ ಆಗ್ಲಿ ಆತರ ನಾವ್ ಸ್ವಲ್ಪ ಎಷ್ಟೋ ಕಳ್ಕೊಂಡ್ ಒಂದು ಮಕ್ಕ ಸರಿ ಆಗ್ಲಿ ಬೇರೆ ಆಗ್ಬಿಡುತ್ತೆ. ಬೇರೆ ಆಗ್ತದ್ರಿ, ಅಷ್ಟೋ ದೊಡ್ಡ ಅಮೌಂಟ್ ಕಳ್ಕೊಂಡ್ರು ಕೂಡ. ಹಾ, ನಾವು ನಿನ್ನ ಸ್ವಾಮೀಜಿಗಳಿಗೆ ಮಾತಾಡ್ತಾ ಇದ್ವಿ. ಹೌದ್ರಿ, ಮಾತಾಡ್ಬೇಕಾದ್ರೆ ಇಲ್ರಿ ಅವ್ರ ದುಡ್ಡು ಅವ್ರು ತಗೊಂಡ್ ಹೋಗ್ಯಾರ್ರಿ ಅಂತಾರ ಅವರು. ಇಲ್ಲ 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 ಅಂತಾರ ಅವ್ರು. ಯಾಕಂದ್ರೆ ನಮಗ ಅದು ಸಿ ಸಿ ಕ್ಯಾಮ್ರಾ ಬಂದೈತೆ ಅಂದ್ರೆ ನಮಗ ಅಷ್ಟೇ ಡೌಟ್ ಅಷ್ಟೇ. ಇನ್ನು ವಿಜಯ ಮಹಾಂತೇಶ್ವರ ಮಠಕ್ಕೆ ಭಕ್ತರು ಸಾಕಷ್ಟು ಧನ ಸಹಾಯವನ್ನು ಮಾಡಿದ್ರು. ಚಿನ್ನ ಬೆಳ್ಳಿಯ ಆಭರಣಗಳನ್ನು ಕಾಣಿಕೆಯಾಗಿ ನೀಡಿದ್ರು. ಇದೀಗ ಸಿದ್ಧಲಿಂಗ ಸ್ವಾಮೀಜಿಯೇ ಕದ್ದು ರಾಬರಿ ಕತೆ ಕಟ್ಟಿದ್ರ ಅಥವಾ ನಿಜವಾಗಿಯೂ ಕಳ್ಳತನ ನಡೆದಿದ್ಯಾ ಅನ್ನೋದನ್ನ ಪೊಲೀಸರೇ ತನಿಖೆ ಮಾಡಬೇಕಿದೆ. ವಿಶ್ವನಾಥ್ ಹುಗಾರ್, ನ್ಯೂಸ್ 18, ರಾಯಚೂರು. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.